ಕಂದು ಜಿಗಿಹುಳ ಅಂದರೆ ಬಿಪಿಎಚ್ ಭತ್ತದ ಬೆಳೆಯ ಮುಖ್ಯ ಕೀಟವಾಗಿದೆ. ಬಿಪಿಎಚ್ ಭತ್ತದ ಕಾಂಡದಿಂದ ಅವಶ್ಯಕ ಪೋಷಕಾಂಶಗಳನ್ನು ಹೀರುತ್ತವೆ, ಹೀಗಾಗಿ ಭತ್ತ ಒಣಗುತ್ತದೆ. ಇದನ್ನು ಹಾಪರ್ ಬರ್ನ್ ಎನ್ನುತ್ತಾರೆ. ಐಆರ್ಆರ್ಐನ ರಿಸರ್ಚ್ನ ಅನುಸಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಈ ಕೀಟವು ಶೇಕಡ 20-70% ಇಳುವರಿಗೆ ಹಾನಿಯುಂಟು ಮಾಡುತ್ತವೆ. ಇದು ನಿಜಕ್ಕೂ ಚಿಂತೆಯ ವಿಷಯ. ಬಿಪಿಎಚ್ ನ ಸಂಖ್ಯೆ ಬಹುವೇಗವಾಗಿ ಬೆಳೆಯುತ್ತದೆ ಹಾಗೂ ಇವುಗಳಲ್ಲಿ ಯಾವುದೇ ರಾಸಾಯನಿಕಕ್ಕೂ ಬೇಗನೆ ಪ್ರತಿರೋಧಕತೆ ವಿಕಸಿತಗೊಳ್ಳುತ್ತದೆ. ಸ್ವಸ್ಥ ಬಳ್ಳಿಗಳು ಉತ್ತಮ ಅಂಕುರಣ ಮತ್ತು ಇಳುವರಿ ಹೆಚ್ಚಿಸಲು ಅಗತ್ಯವಾಗಿದೆ ಪ್ರಾರಂಭಿಕ ಹಂತದಲ್ಲೇ ಬಿಪಿಎಚ್ ನ ಪರಿಣಾಮಕಾರಿ ನಿಯಂತ್ರಣ ಮತ್ತು ಸೂಕ್ತ ಪರ್ಯಾಯಗಳೊಂದಿಗೆ ಸೂಕ್ತ ಸಮಯದಲ್ಲಿ ನಿಯಂತ್ರಣ. ಬನ್ನಿ ಹೇಗೆಂದು ತಿಳಿಯೋಣ. ಇದನ್ನು ತಿಳಿಯುವ ಮೊದಲು ಬಿಪಿಎಚ್ ಯಾವ ರೀತಿ ಬೆಳೆಗೆ ಹಾನಿ ಉಂಟು ಮಾಡುತ್ತದೆ ಎಂದು ತಿಳಿಯಬೇಕು. ಹೊಲದಲ್ಲಿ ಅನುಕೂಲಕರ ಪರಿಸ್ಥಿತಿ ಉಂಟಾದಾಗ ವಯಸ್ಕ ಬಿಪಿಎಚ್ ಕಾಂಡದ ಮೇಲೆ ಮೊಟ್ಟೆ ಇರಿಸಲು ಪ್ರಾರಂಭಿಸುತ್ತವೆ. ಇವು ಒಂದು ಬಾರಿಗೆ 300-350 ಮೊಟ್ಟೆ ಇರಿಸುತ್ತವೆ. ಮೊಟ್ಟೆಯಿಂದ ಹೊರಬಂದ 2-3 ದಿನಗಳ ಬಳಿಕ ನಿಂಫ್ 15 ದಿನಗಳವರೆಗೆ ಸಸ್ಯದ ರಸ ಹೀರುತ್ತಲಿರುತ್ತವೆ ಮತ್ತು ಬೆಳೆಗೆ ಹಾನಿಯುಂಟು ಮಾಡುತ್ತವೆ. ಯಾವಾಗ ನಿಂಫ್ ವಿಕಸಿತಗೊಂಡು ವಯಸ್ಕವಾಗುತ್ತವೋ ಆಗ 2-3 ವಾರದ ತನಕ ತನ್ನ ಸ್ಥಿತಿಯಲ್ಲಿ ರಸ ಹೀರುತ್ತವೆ. ರಸ ಹೀರಿಕೆಯಿಂದಾಗಿ ಸಸ್ಯ ಒಣಗತೊಡಗಿದಾಗಲೇ ರೈತರಿಗೆ ತಮ್ಮ ಬೆಳೆಗೆ ಆದ ನಷ್ಟದ ಅರಿವಾಗುತ್ತದೆ. ಆದರೆ ಅಷ್ಟರಲ್ಲಿ ತಡವಾಗಿರುತ್ತದೆ ಮತ್ತು ನಷ್ಟವೂ ಆಗಿರುತ್ತದೆ. ರೈತರು 8-10 ಬಿಪಿಎಚ್ ಕಾಣಿಸಿಕೊಳ್ಳುವ ಮೊದಲೇ ಸಿಂಪರಣೆ ಮಾಡುವ ನಿರ್ಧಾರ ಕೈಗೊಳ್ಳಬೇಕು. ಬಾಯರ್ ಒಂದು ಅಂತಾರಾಷ್ಟ್ರೀಯ ಕಂಪನಿಯಾಗಿದ್ದು ಇದರ ಮೇಲೆ ಭಾರತದ ಲಕ್ಷಾಂತರ ರೈತರ ಭರವಸೆ ಇದೆ. ಇದೇ ಭರವಸೆಯನ್ನು ಈಡೇರಿಸುವ ಉದ್ದೇಶದಿಂದ ಬಾಯರ್ ತಂದಿದೆ ಬಿಪಿಎಚ್ ನಿಯಂತ್ರಣಕ್ಕಾಗಿ ಒಂದು ಹೊಸ ಪರಿಣಾಮಕಾರಿ ಪರಿಹಾರ, ಕರ್ಬಿಕ್ಸ್ ಪ್ರೋ. ಕರ್ಬಿಕ್ಸ್ ಪ್ರೋ 2 ವಿಶಿಷ್ಟ ರಾಸಾಯನಿಕಗಳ ಮಿಶ್ರಣವಾಗಿದೆ. ಇದು ಬಿಪಿಎಚ್ ಮೇಲೆ ದುಪ್ಪಟ್ಟು ಪರಿಣಾಮ ಬೀರುತ್ತದೆ ಮತ್ತಿದು ದೀರ್ಘಕಾಲದವರೆಗೆ ಪ್ರಭಾವಶಾಲಿ ನಿಯಂತ್ರಣ ನೀಡುತ್ತದೆ. ಇದರಲ್ಲಿ 2 ವಿಶಿಷ್ಟ ರಾಸಾಯನಿಕಗಳಿರುವುದರಿಂದಾಗಿ ಬಿಪಿಎಚ್ಗೆ ಇದರ ಕುರಿತು ಪ್ರತಿರೋಧಕತೆ ಬೆಳೆಸಲು ತುಂಬಾ ಕಷ್ಟವಾಗುತ್ತದೆ. ಕರ್ಬಿಕ್ಸ್ ಪ್ರೋ ಬೆಳೆ ಮತ್ತು ರೈತ ಇಬ್ಬರಿಗಾಗಿಯೂ ತುಂಬಾ ಸುರಕ್ಷಿತ. ಕರ್ಬಿಕ್ಸ್ ಪ್ರೋ ಎಲ್ಲಾ ರೈತರಿಗೆ ಲಭ್ಯವಾಗಲಿದೆ. ಇದುವೇ ಸರಿಯಾದ ಆಯ್ಕೆ. ಈಗ ತಿಳಿಯೋಣ ಸಿಂಪಡಣೆಯ ಸೂಕ್ತ ಸಮಯದ ಬಗ್ಗೆ. ಬಿಪಿಎಚ್ ಅನ್ನು ನಿಯಂತ್ರಿಸಲು ಸಸ್ಯದ ಮೇಲೆ ಬಿಪಿಎಚ್ ಕಾಣಿಸಿಕೊಂಡಾಗ ತಕ್ಷಣ ಜಾಗರೂಕರಾಗಿರಿ ಮತ್ತು ಕರ್ಬಿಕ್ಸ್ ಪ್ರೋ ಸಿಂಪಡಣೆ ಪ್ರಾರಂಭಿಸಿ. ಈ ಹಂತವು ಟ್ರಾನ್ಸ್ಪ್ಲಾಂಟಿಂಗ್ನ ಸುಮಾರು 50-55 ದಿನಗಳ ಬಳಿಕ ಬರುತ್ತದೆ. ನೀವು ನಿಮ್ಮ ಫಸಲಿನ ತಪಾಸಣೆ ಮಾಡುತ್ತಲೇ ಇರುವುದು ಅತ್ಯವಶ್ಯಕ. ಕೆಲವು ವಿಷಯಗಳನ್ನು ಗಮನದಲ್ಲಿರಿಸಬೇಕು. ಕರ್ಬಿಕ್ಸ್ ಪ್ರೋ ಸಿಂಪಡಣೆ 170 ಗ್ರಾಂ ಪ್ರತಿ ಎಕರೆಯ ಪ್ರಮಾಣದಲ್ಲಿ ಮಾಡಿರಿ. ಉತ್ತಮ ಕವರೇಜ್ಗಾಗಿ ಪ್ರತಿ ಎಕರೆಗೆ 180-200 ಲೀಟರ್ ನೀರಿನ ಬಳಕೆ ಮಾಡಿರಿ. ಬಿಪಿಎಚ್ ಸಸ್ಯದ ಕೆಳಭಾಗದಲ್ಲಿಯೇ ಇರುವುದರಿಂದ ಕರ್ಬಿಕ್ಸ್ ಪ್ರೋದ ಸಿಂಪಡಣೆಯನ್ನು ಬೆಳೆಯ ತಳಭಾಗದಲ್ಲೇ ಮಾಡಿರಿ. ಸಿಂಪಡಣೆ ಮಾಡುವಾಗ ಸೂಕ್ತ ಪಿಪಿಇ ಕಿಟ್ ಖಂಡಿತ ಧರಿಸಿ ಮತ್ತು ಹೆಚ್ಚು ಗಾಳಿ ಇರುವಾಗ ಸಿಂಪಡಣೆ ಮಾಡಬೇಡಿ. ಕರ್ಬಿಕ್ಸ್ ಪ್ರೋನ ಲಾಭಗಳು: ಸೂಕ್ತ ಸಮಯದಲ್ಲಿ ಬಳಸಲಾದಾಗ ಶ್ರೇಷ್ಠ ಪರಿಣಾಮ, ದೀರ್ಘಕಾಲೀನ ಪರಿಣಾಮದಿಂದಾಗಿ ಬಂಡವಾಳದಲ್ಲೂ ಉಳಿತಾಯ, ಪ್ರತಿರೋಧಕತೆಯ ನಿರ್ವಹಣೆಗೆ ಸೂಕ್ತ ಆಯ್ಕೆ, ಧಾನ್ಯದ ಎಲ್ಲಾ ಬಗೆಯ ಕೀಟಗಳ ವಿರುದ್ಧ ಪರಿಣಾಮಕಾರಿ, ರೈತರಿಗೆ ಮಿತ ಬೆಲೆಗೆ ಲಭ್ಯ. ಬಾಯರ್ನ ಕರ್ಬಿಕ್ಸ್ ಪ್ರೋ ಕಂದು ಜಿಗಿಹುಳ ತೊಲಗಿಸುತ್ತೆ, ರೈತರನ್ನು ಸಶಕ್ತರನ್ನಾಗಿಸುತ್ತೆ.